ಹದಿನಾಲ್ಕು ಜನಕ್ಕೆ ಅದಿಷ್ಟು ದಿವಸ ಸಿಕ್ತೀವಿ ಅಂತ ಹೇಳಿ ಒಪ್ಕೊಂಡ ಮೇಲೆ ಅವ್ರು ಮಾತಿಗೆ ತಪ್ಪಿ ಕರ್ಕೊಂಡಿಲ್ಲ ಅಂತ. ಸೊ ಈಗ ಏನ್ ಕ್ರಮ ತಗೊಂಡು ಗೊತ್ತಾಗಿಲ್ಲ, ಅಪ್ಪನ ಹತ್ರ ಮಾತಾಡಿ ಕ್ರಮ ತಗೊಂಡು ಚುನಾವಣೆ ಆಗಿದೆ. ಈಗ ಒಪ್ಪತ್ತೈದು ಸ್ವಾಮಿಗಳೇ ದಯ ಮಾಡಿ, ನಾವೇ ನಿಮ್ಮನ್ನು ಇಪ್ಪತ್ನಾಲ್ಕು ವರ್ಷ ಕೇಳಲಿಲ್ಲ, ಈಗಾಗಲೇ 32 ವರ್ಷ ಆಗಿದೆ. ಪರವಾಗಿ ಹೇಳಿದ್ರು ಅವರು ಒಪ್ಕೊಂಡು 14 ಜನಕ್ಕೆ ಕೊಡ್ತೀವಿ ಅಂತ ಕೆಲಸ, ಬಟ್ ಇದು ಕೊಟ್ಟಿಲ್ಲ. ನಮ್ಮ ಹತ್ರ ಒಪ್ಕೊಂಡು ಹೋಗ್ತಾರೆ, ಆಮೇಲೆ ವಾಪಸ್ ಹೋದ್ಮೇಲೆ ಮಾತಿಗೆ ತಪ್ಪಿಸ್ತಾರೆ. ನಾವು ಏನ್ ಮಾಡೋಕ್ಕಾಗಲ್ಲ, ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂದ್ರೆ ಗೊತ್ತಾಗ್ತಿಲ್ಲ. ನಾವೇನಾದ್ರೂ ಕಾನೂನಾತ್ಮಕ ತಗೋದ್ರು ಬೇರೆ ರೀತಿ ಒತ್ತಡ ತರಬೇಕು. ಅದು ಮುಖ್ಯಮಂತ್ರಿಗಳು ಹೇಳಿ ನೀವು ನಿಮ್ಮ ಪರವಾಗಿ ಮಾಡಿ ಮಾತ್ರ ಮಾತಾಡಿ ಒಬ್ರು ಹುಡುಗನೇ ಒಬ್ರು ಹಳೆಯ ಭೂತ ಮುಡಿಸ ಓಟಕಲ್ಲ ಐದು ಬಾರಿ ಬಂದಿವೆ ನಿಮ್ ತಂದೆ ನೀವು ಹೇಳ್ತೀರಿ ಹೇಳೇ ಇಲ್ಲ ನಗರ ಹೇಳೇ ಇಲ್ಲ ನಗರ ಅದು ಹೇಳ್ತೀನಿ ಏ ಪಾಯಿಂಟ್ ನೀವು ಹೇಳ್ತಿರೋದು ಇನ್ನೇನು ಹೇಳ್ತಿದ್ರೆ ನಿಮ್ ತಂದೆಗೆ ಹೇಳೇ ಇಲ್ಲ ನೀವು ಹೇಳೇ ಇಲ್ಲ ಅವ್ರ ಗಮಕ್ ತಂದೇ ಇಲ್ಲ ನೀವು ನಾವು ಅವ್ರ ಮಾತಿನ ನಂಬಿಕೆ ನಾವು ಅವ್ರ ಮೀಟಿಂಗ್ ಕರೆದಾಗ ನಮ್ಮ ಮಾತಿಗೆ ಒಪ್ಕೊಂಡಿರ್ತಾರೆ. ಅದು ಹೇಳಿದ ತಕ್ಷಣ ಒಪ್ಕೊಂಡ ಅದಕ್ಕೂ ಇಷ್ಟೆಲ್ಲ ಚರ್ಚೆ ಆಯ್ತು, ವಾದ ವಿವಾದ ಆಯ್ತು, ಕೊನೆಗೆ ಒಪ್ಕೊಂಡ್ಮೇಲೆ ನಮ್ಮ ಮಾತು ಗೌರವ ಕೊಡ್ತೇವೆ ನಾವು ನಂಬಿರ್ತೀವಿ. ಬಟ್ ಅವ್ರ ಮುಖ್ಯಮಂತ್ರಿ ಈ ಎಲೆಕ್ಷನ್ ಬರ್ತದೆ ನೀವು ಹತ್ತಿರಕ್ಕೆ ಬರ್ತಿಲ್ಲ ಅಣ್ಣ ಗ್ಯಾರಂಟಿ ನೂರು ಸತ್ಯ ಭೂತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.